ಸರ್ಕಾರ ಟಾರ್ಗೆಟ್ ಕೊಡ್ಲಿ, ನಾವು ಮಾಡ್ಲಿಕ್ಕೆ ಸಿದ್ಧಿದ್ದೇವೆ. ಕೆಲವರು ಮಾಧ್ಯಮದವರಲ್ಲಿ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ, ನಾವು ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ ಇಲ್ಲ ಇದ್ದಾರೆ, ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ವಿವೇಕ್ ಅವರು ಅವ್ರ ಟೀಮ್ ಎಲ್ಲ ಇದ್ದಾರೆ, ಅವ್ರು ಕೂಡ ತೀರ್ಮಾನ ಮಾಡಿದ್ದಾರೆ. ಕ್ಯಾಶುಯಲ್ಟಿ ICU MICU ಜನಗಳಿಗೆ ಯಾವುದೇ ತೊಂದರೆಗಳನ್ನು ಕೊಡಬಾರದು, ಅದನ್ನ ಬಿಟ್ಟು ಉಳಿದ ಎಲ್ಲ ಸೇವೆಗಳನ್ನ ಬಂದ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಇಲ್ಲ ಇದ್ದಾರೆ, ಅವ್ರ ರಿಯಾಕ್ಷನ್ ಕೊಡ್ತಾ ತಗೊಳ್ಳಿ. ಹಾಗೆ ಶಿಕ್ಷಕರ ಸಂಘದ ಅಧ್ಯಕ್ಷ ಇಲ್ಲ ಇದ್ದಾರೆ, ಅದು ಪ್ರೈಮರಿ ಹೈಸ್ಕೂಲ್ ಪಿ ಯು ಕಾಲೇಜ್ ನಲ್ಲಿ 9ರಿಂದ ಎಕ್ಸಾಮಿನೇಷನ್, ಯಾವುದೇ ಕ್ಲಾಸ್ ಎಕ್ಸಾಮ್ ಇರ್ಬೋದು, ಆನ್ಯುಯಲ್ ಎಕ್ಸಾಮಿನೇಷನ್, ಡಿಪಾರ್ಟ್ಮೆಂಟ್ ಯಾವ ಪರೀಕ್ಷೆಗಳು ಕೂಡ ನಡೆಯೋದಿಲ್ಲ, ಅವ್ರು ಕೂಡ ತೀರ್ಮಾನ ಮಾಡಿದ್ದಾರೆ. ಇಡೀ ಪ್ರೈಮರಿ ಹೈಸ್ಕೂಲ್ ಪಿ ಯು ಕಾಲೇಜ್ನಲ್ಲಿ ಅನೇಕ ಸಮಸ್ಯೆಗಳಿದೆ. ವರ್ಗಾವಣೆಗಳು ನಿಲ್ಲಿಸಿದಾರಲ್ಲಿ ಸಿಎನ್ಆರ್ಗಳಾಗಿಲ್ಲ, ನಮ್ಮ ಶಿಕ್ಷಕರುಗಳಂತೂ ಪರಿತಪಿಸ್ತಾ ಇದ್ದಾರೆ, ಹೆಚ್ಚುವರಿಗಳಿಂದ ಅನ್ಯಾಯದಲ್ಲಿ ನೊಂದಿದ್ದಾರೆ ಶಿಕ್ಷಕರು. ಅವು ಸಮಸ್ಯೆಗಳಿದೆ, ಅದ್ರ ಜೊತೆ ಇದು ಜ್ವಲಂತ ಸಮಸ್ಯೆ. ಅವ್ರು ಕೂಡ ತೀರ್ಮಾನ ಮಾಡಿ ಯಾರು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇಲ್ಲ ಅನ್ನೋದು ನಿರ್ಧಾರ ಅವ್ರು ತೊಗೊಂಡಿದ್ದಾರೆ. BBMP ಅಧ್ಯಕ್ಷ ಇಲ್ಲ ಬಂದಿದ್ದಾರೆ 10,000 ಜನ, ಇಡೀ BBMP ನಲ್ಲಿರುವಂತ ಯಾವ ನೌಕರುಗಳು ನಾಳೆಯಿಂದ 10,000 ಜನ ಎಲ್ಲರೂ ಕೂಡ ಹೊರಗೆ ಬರ್ತಾರೆ. ಕಸ ಎತ್ತದಾಗ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಲಿ, ಹೆಲ್ತ್ ಇನ್ಸ್ಪೆಕ್ಟರ್, ಯಾರು ಕೂಡ ಕೆಲಸವನ್ನು ಮಾಡ್ತಿಲ್ಲ. ಹಾಗೆ ಪುರಸಭೆ, ಪಟ್ಟಣ ಪಂಚಾಯತ್, ನಗರಸಭೆ ಅಧ್ಯಕ್ಷರು ಬಂದಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ತಗೊಳ್ತಿಲ್ಲ. ಯೂನಿವರ್ಸಿಟೀಸ್ಗಳು ಬಂದಾಗ್ತದೆ, ಅದ್ರ ಜೊತೆ ನಿಗಮ ಮಂಡಳಿ ಪ್ರಾಧಿಕಾರಗಳು BDA, BWSSB, BBMP, KHB, ಸ್ತಂಭೋರ್ಡ್ ಅವು ಬಂದಾಗ್ತವೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್, ರೆವಿನ್ಯೂ ಕಲೆಕ್ಷನ್, ನಾಳೆಯಿಂದ ಯಾರು ಕೂಡ ಡ್ಯೂಟಿಗೆ ಹೋಗೋದಿಲ್ಲ. ಸಬ್ರಿಜಿಸ್ಟರ್ ಆಫೀಸ್, ನಾಳೆಯಿಂದ ಇಡೀ ರಾಜ್ಯದ ಎಲ್ಲ ಸಬ್ರಿಜಿಸ್ಟರ್ ಆಫೀಸ್ ಬಂದಾಗ್ತದೆ. RTO ಟ್ರಾನ್ಸ್ಪೋರ್ಟ್ ರೆವಿನ್ಯೂ ವಾರಂಟ್ರಿ ಬಾಂಡ್, ಅದು ಕೂಡ ಬಂದಾಗ್ತದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್, ಯಾವುದೇ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಯಾವುದು ಕೂಡ ಸಿಗೋದಿಲ್ಲ. ನಾಳೆಯಿಂದ ಎಲ್ಲ ಸೇವೆಗಳು ರಾಜ್ಯದಲ್ಲಿ ಏಕಕಾಲಕ್ಕೆ ಬಂದಾಗುತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.